ಯಾವುದೇ ಒಂದು ಸಂಭ್ರಮ ಆಚರಣೆಯಲ್ಲಿ ಖುಷಿ ಪಡಬೇಕು, ಮೈ ಮರಿಬಾರದು. ಪಟಾಕಿನ ಮತ್ತು ರಾಕೆಟ್ನ ಎಲ್ಲ ಈ ಬಾಟ್ಲುಗಳಲ್ಲಿ ಹೊಡೆಯೋದು ಭಾಳ ಡೇಂಜರ್ ಅದು. ಪಟಾಕಿನ ಕತ್ಲೆಲ್ಲೇ ಹೊಡೆಯೋದ್ರಿಂದ ಇಂಜುರೀಸ್ ಎಲ್ಲ ಆಗೋದು ಮೆಜಾರಿಟಿ ಭಾಳ ಕಣ್ಣಿಗೆ. ಎದುರುಗಡೆ ಮನೆ, ಪಕ್ಕದಲ್ಲಿ ಮನೆ, ಅಲ್ಲಿ ಮನೆ, ಇಲ್ಲಿ ಮನೆ, ಮಧ್ಯದ ರೋಡಲ್ಲಿ ನಾವು ಹೊಡಿತೇವೆ, ಅದು ಸರಿಯಲ್ಲ. ಇಷ್ಟೆಲ್ಲ ಸೇಫ್ಟಿ ಮೆಷರ್ಸ್ ತೊಗೊಂಡ್ರು ಅನಾಹುತ ಆಗೋಯ್ತು. ಆಗ ಏನು ಮಾಡಬೇಕು? नमस्ते, बी गणपति चानल स्वागत. नोड़गरीगू समस्त कन्नडिगरिगू एल्लरिगू दीपावली हब्बद शुभाशय. नोड़ी हब्बक्के नावु शुभवन्न कोर्तेवे. आ शुभ अन्नोदु नम्म इडिय बदुकिगे आवरिसबेकु. हब्ब नमगे खुशियन्न कोडबेकु. हब्ब नमगे नोवन्न तरबारदु. हब्ब नमगे आघातवन्न तरबारदु. आदरे दुरंत एनु अंतंद्रे ಅದು ದೀಪಾವಳಿ ಇರಬಹುದು, ಕ್ರಿಸ್ಮಸ್ ಇರಬಹುದು, ಅಥವಾ ಬಕ್ರೀದ್ನಂತ ಹಬ್ಬ ಇರಬಹುದು. ಈ ಜಾತಿ ಧರ್ಮದ ಎಲ್ಲೆಗಳನ್ನು ಮೀರಿ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಅಥವಾ ಪಾಕಿಸ್ತಾನದಂಥದ ಕ್ರಿಕೆಟಿಗರ ಮೇಲೆ ಇಂಡಿಯಾ ಪ್ರಭುತ್ವಶಾಹಿಯಾಗಿ ನಾವು ಗೆಲುವನ್ನು ಸಾಧಿಸಿದ ಸಂದರ್ಭ ಇರಬಹುದು. ರಾಜಕಾರಣಿಗಳು ಉದಾಹರಣೆಗೆ ಈಗ ವಿಜಯೇಂದ್ರ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಅಧ್ಯಕ್ಷರಾಗಿದ್ದಾರೆ ಅಂಥ ಸಂದರ್ಭದಲ್ಲಿರ್ಬೋದು. ನಾವು ಏನು ಮಾಡ್ತೇವೆ? ಪಟಾಕಿಗಳನ್ನು ಹೊಡಿತೇವೆ. ಅದನ್ನು ಎಗ್ಗಿಲ್ಲದೆ ಅದಕ್ಕೆ ವಾತಾವರಣ ಅಥವಾ ಜನ ಇದ್ದಾರೋ, ಮಕ್ಕಳಿದ್ದಾರೋ, ನಾವಿಲ್ಲಿ ಹೊಡೆಯಬಹುದಾ? ಇಲ್ಲಿ ಅದರಿಂದ ಪ್ರಾಣಿ ಪಕ್ಷಿಗಳಿಗೆ, ನಾಯಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ. ಈ ಯಾವ ಪ್ರಜ್ಞೆ ಇಲ್ಲದೇ ನಾವು ನಮ್ಮ ಸಂಭ್ರಮವನ್ನು ಈ ರೀತಿಯಾಗಿ ಅಭಿವ್ಯಕ್ತಿಸ್ತೇವೆ. ಇತ್ತೀಚಿನ ದಿನಗಳಲ್ಲಿ ನೋಡಿದ್ರಿ, ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ ಮತ್ತು ದೆಹಲಿಯಲ್ಲಿ ಬೃಹತ್ತಾಕಾರದ 3-4 ದಾಸ್ತಾನು ಮಳಿಗೆಗಳು, ಪಟಾಕಿ ಮಳಿಗೆಗಳು ಅದು ಸ್ಫೋಟಗೊಂಡವು. ಜೀವಹಾನಿ ಆಯಿತು, ಪರಿಸರಕ್ಕೆ ಹಾನಿ ಆಯಿತು, ಎಲ್ಲ ತೊಂದರೆ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ದೀಪಾವಳಿ ಅಂತ ಈ ಹೊತ್ತಿನಲ್ಲಿ ನಾವು ಹಾಗಾದರೆ ಏನು ಜಾಗೃತೆಯನ್ನು ವಹಿಸ್ಬೋದು? ಎಕ್ಸ್ಪೆಷಲಿ ಪಟಾಕಿಯ ದುರಂತ ಆದಾಗ ಒಂದೋ ಸಾವು ಸಂಭವಿಸ್ತದೆ, ಇಲ್ಲದಿದ್ದರೆ ಕಣ್ಣನ್ನು ಕಳ್ಕೊಳ್ತೇವೆ. ಬಹುತೇಕವಾಗಿ ಕಣ್ಣು ಕಳ್ಕೊಳ್ಳುವಂಥ, ಈಗ ದೀಪಾವಳಿ ಇವತ್ತು ಏನೋ ಇದು ಆರಂಭ ಆಗಿದೆಯಲ್ಲ, ಇನ್ನೊಂದು 2-3 ದಿನದಲ್ಲಿ ನೀವು ಪೇಪರು, ಟಿ ವಿಗಳಲ್ಲೆಲ್ಲ ನೀವು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡದ್ದ ಇದನ್ನು ಮಾಡಿದಂಥ ದೃಶ್ಯಗಳನ್ನೇ ಕಾಣ್ತೇವೆ. ಹಾಗಾಗಿ ನನ್ನ ಗೆಳೆಯರು, ನನ್ನ ಊರಿನವರು ಆದಂಥ ಡಾಕ್ಟರ್ ಸಂದೀಪ್ ಅವರು ಹಾಸನದಲ್ಲಿ ಐ ಸ್ಪೆಷಲಿಸ್ಟ್ ಆಗಿದ್ದಾರೆ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ, ಮತ್ತು ಕಣ್ಣಿನ ಜಾಗೃತೆಯ ಬಗ್ಗೆ ಬಹಳ ಉತ್ಸುಕರಾಗಿ ಅವರು ತನ್ನದೇ ಆದಂಥ ದಾರಿಯಲ್ಲಿ ಈ ಸಮಾಜಕ್ಕೆ ಒಂದು ಕಣ್ಣು ತೆರೆಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಅವರ ಮೂಲಕ ನಾವು ಇವತ್ತಿನ ಅಥವಾ ನಿರಂತರವಾಗಿ ಹಬ್ಬ ಹರಿದಿನಗಳಲ್ಲಿ, ಮುಖ್ಯವಾಗಿ ದೀಪಾವಳಿಯಲ್ಲಿ, ನಾವು ಪಟಾಕಿಯನ್ನು ಸಿಡಿಸಬೇಕು, ಸಿಡಿಸದೇ ಇರಲಿಕ್ಕೆ ಆಗೋದಿಲ್ಲ. ಆದರೆ ಪಟಾಕಿಯನ್ನು ಸಿಡಿಸಿದರೂ ಕೂಡ ನಾವು ಆರೋಗ್ಯಪೂರ್ಣವಾಗಿ ನಮ್ಮ ದೇಹಕ್ಕೆ, ಕಣ್ಣಿಗೆ, ಅಕ್ಕಪಕ್ಕದವರಿಗೆ ಏನೂ ತೊಂದರೆ ಆಗದೇ ಇದ್ದ ಹಾಗೆ ಹೇಗೆ ಸುರಕ್ಷತಾ ಮಾರ್ಗಗಳನ್ನು ಕಂಡುಕೋಬೋದು ಅನ್ನೋದನ್ನು ಒಂದು ಮಾತಾಡೋಣ ಅಂತ ಡಾಕ್ಟರ್ ಸಂದೀಪ್ ಅವ್ರ ಹತ್ರ ಕೇಳಿಕೊಂಡಾಗ ಅವರು ಒಪ್ಕೊಂಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸೊ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ. ನಿಮಗೂ ಕೂಡ ದೀಪಾವಳಿ ಶುಭಾಶಯ. ಆಮೇಲೆ ಮನುಷ್ಯನಿಗೆ ಕಣ್ಣು ಅನ್ನೋದು ಬಹಳ ಮುಖ್ಯವಾದಂಥ ಅಂಗ. ಅದರಲ್ಲೂ ಕಣ್ಣಿಲ್ಲದೇ ಇದ್ದರೆ ಹೇಗೆ ಬದುಕಬಹುದು ಅನ್ನೋದಕ್ಕೆ ನಾವು ನಿರೀಕ್ಷೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣಿದ್ದವರು, ಆದರೆ ಕಣ್ಣಿಲ್ಲದೇ ಇದ್ದವರು ಬದುಕನ್ನು ನಮಗಿಂತ ಅದ್ಭುತವಾಗಿ ಬದುಕ್ತಾರೆ, ಅದು ಬೇರೆಯೇ ಒಂದು ಜಗತ್ತು. ಆದರೆ ಕಣ್ಣು ದೇವರು ಕೊಟ್ಟಂಥ ಈ ವರವನ್ನು ನಾವು ಯಾವುದೋ ಒಂದು ಪಟಾಕಿಯೋ, ಇನ್ನೊಂದೋ, ಮಗದೊಂದೋ ಸಿಡಿಸುವ ಅನಾಹುತಕ್ಕೆ ಸಿಕ್ಕಿ ನಮ್ಮ ಮಕ್ಕಳು ಮುಖ್ಯವಾಗಿ ಅದಕ್ಕೆ ಬಲಿಯಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಹಾಗಾದರೆ ಪಟಾಕಿ ಸಿಡಿಸಬೇಕೋ ಬೇಡೋ? ಈಗ ಹಸಿರು ಪಟಾಕಿ ಅಂತಾರೆ, ಪಟಾಕಿ ಸುಡುವುದನ್ನು ನಿಷೇಧಿಸ್ತೇವೆ ಅಂತ ಸರ್ಕಾರ ಹೇಳ್ತದೆ. ಆದರೆ ಸಮೂಹದ ಮಧ್ಯೆ ಅದನ್ನು ನಿಷೇಧಿಸುವುದಷ್ಟು ಸುಲಭದ ಕೆಲಸ ಅಲ್ಲ. ನೀವೇನು ಹೇಳ್ತೀರಿ? ನಮಸ್ಕಾರ, ನಾನು ಡಾಕ್ಟರ್ ಸಂದೀಪ್ ಅಂತ, ಹಾಸನ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮತ್ತು ನಾನು ರೆಟಿನಾ ತಜ್ಞ ಕೂಡ, ರೆಟಿನಾ ಸರ್ಜನ್ ಕೂಡ, ಹಾಗೂ ಅಮ್ಮ ಕಣ್ಣಿನ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ವಿಶೇಷ ದೀಪಾವಳಿ ವಿಶೇಷ ಅಂತ. ದೀಪಾವಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಕಣ್ಣಿನ ಸುರಕ್ಷತೆ ಬಗ್ಗೆ ಪೂಜ್ಯರಾದಂಥ ಗಣಪತಿ ಸರ್ ಅವರು ನನ್ನಲ್ಲಿ ಒಂದು 4 ಮಾತು ಸಮಾಜಕ್ಕೆ ತಿಳಿಸಿ ಅಂತ ಹೇಳಿದರು. ಖಂಡಿತ ನಾನು ಅವರ ಮುಖೇನ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ
आशे पड़ता इदिके पूरक अवकाश कोट्ट गणपति सर अवरिगे अनंत अनंत धन्यवाद सर एल्लरिगू दीपावली हब्बद शुभाशयगळु हाव ए सेफ दीपावली ಒಂದು ಎರಡನೇದು ಖಂಡಿತ ಪಟಾಕಿ ಅನ್ನೋದು ಒಂದು ಸಂಭ್ರಮ ಅದನ್ನು ಖಂಡಿತ ಆಚರಣೆ ಮಾಡಲೇಬೇಕು ಎಸ್ಪೆಷಲಿ ನಮ್ಮ ಬೆಳಕಿನ ಹಬ್ಬ ದೀಪಾವಳಿ ಅಂತ ಬಂದಾಗ ದೀಪಾವಳಿ ಅಂತ ಇಲ್ಲ ಅಂದರೆ ಪಟಾಕಿ ಇಲ್ಲ ಅಂದರೆ ದೀಪಾವಳಿ ಇಲ್ಲ ಅನ್ನೋ ಮಟ್ಟಕ್ಕೆ ಇರೋವಂಥ ಹಬ್ಬ ಅದು ಯಾವುದೇ ಒಂದು ಸಂಭ್ರಮ ಆಚರಣೆಯಲ್ಲಿ ಖುಷಿ ಪಡಬೇಕು ಮೈ ಮರಿಬಾರದು ಈ ಎರಡು ಸಂಗತಿಗಳನ್ನ ನೀವು ಕರೆಕ್ಟಾಗಿ ಸಮತೋಲನ ಮಾಡಿಕೊಂಡ್ರೆ ಖಂಡಿತ ಎಲ್ಲ ಅನಾಹುತಗಳು ನಿವಾರಣೆ ಆಗುತ್ತೆ ಒಂದು ಖುಷಿ ಪಟ್ಟಾಗ ಮೈ ಮರಿತೀವಿ ಸಂಭ್ರಮಾಚರಣೆಯಲ್ಲಿ ಮೈ ಮರಿತೀವಿ ಆಗ ಅನಾಹುತಗಳು ಆಗ್ತವೆ ಎಲ್ಲೇ ಆದರೂ ಹಾಗಾಗಿ ನಾವು ಖುಷಿನೂ ಪಟ್ಟು ಮೈನೂ ಮರಿದೆ ಸಂಭ್ರಮಾಚರಣೆ ಮಾಡಿದ್ರೆ ಖಂಡಿತ ಒಂದು ಸೇಫ್ ದೀಪಾವಳಿಯನ್ನು ಆಚರಣೆ ಮಾಡಬಹುದು ಸೋ ಒಂದು ಸುರಕ್ಷಿತ ದೀಪಾವಳಿನ ಖಂಡಿತ ಆಚರಣೆ ಮಾಡಬಹುದು ಒಂದು ನಾನು ಏನು ಮನವಿ ಮಾಡ್ಕೋತೀನಿ ಎಲ್ಲರ ಎಲ್ಲ ಹತ್ರ ಅಂದರೆ ಖಂಡಿತ ಪಟಾಕಿ ಹೊಡೀರಿ ಎಲ್ಲ ಥರದ ಪಟಾಕಿಗಳು ಏನು ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಎಲ್ಲವುದನ್ನು ನೀವು ಖಂಡಿತ ಅದು ಅವೈಲಬಲ್ ಇದೆ ಅಂತ ಅಂದರೆ ಖಂಡಿತ ಅದು ಸೇಫ್ ಇರುತ್ತೆ ಅಂತಲೇ ಆದರೆ ಅದರ ಪ್ರಕಾರವಾಗಿ ಹೊಡ್ಕೊಂಡು ಹೋಗಿ ಯಾವುದೇ ಪಟಾಕಿನ ಹೊಡಿಬೇಕು ಅಂತ ಅಂದರೆ ಅದರದೇ ಆದಂಥ ಒಂದು ಪದ್ಧತಿ ಇರುತ್ತೆ ವಿಧಿವಿಧಾನ ಅಂತಿದೆ ವಿಧಿವಿಧಾನ ಅಂತ ಇರುತ್ತಲ್ಲ ಅದು ಆ ಥರ ಮಾಡ್ಕೊಂಡು ಹೋಗಿ ಮಕ್ಕಳು ಎಸ್ಪೆಷಲಿ ಪಟಾಕಿನ ಹೊಡೆಯೋದು ಸರ್ವೇ ಸಾಮಾನ್ಯ ದೊಡ್ಡವರು ಹೊಡಿತಾರೆ ಖಂಡಿತ ಆದರೆ ಮಕ್ಕಳೇ ಜಾಸ್ತಿ ಪಟಾಕಿ ಹೊಡೆಯೋದ್ರಿಂದ ಮೊದಲನೇ ಪಾಯಿಂಟ್ ಏನು ಅಂತ ಅಂದರೆ ಮೊದಲನೇ ವಿಷಯ ಮಕ್ಕಳ ಜೊತೆ ದೊಡ್ಡವರು ಯಾವಾಗಲೂ ಪಟಾಕಿ ಹೊಡಿಬೇಕಾದ್ರೆ ಇರತಕ್ಕಂಥದ್ದು ಭಾಳ ಮುಖ್ಯ ಒಂದು ಆಮೇಲೆ ಯಾವ ಪಟಾಕಿನ ಹೇಗೆ ಹೊಡಿಬೇಕು ಅಂತ ದೊಡ್ಡವರು ಮಕ್ಕಳಿಗೆ ತಿಳಿ ಹೇಳಿದ್ರೆ ಮಕ್ಕಳು ತುಂಬ ಬುದ್ಧಿವಂತರಿದ್ದಾರೆ ಅದನ್ನು ಫಾಲೋ ಮಾಡ್ತಾರೆ ಎರಡನೇದು ಮೂರನೇದು ಪಟಾಕಿ ಹೊಡಿಬೇಕಾದ್ರೆ ನೀವು ತುಂಬ ದೂರದಿಂದ ಪಟಾಕಿನ ಹೊಡೆಯುವಂಥ ಒಂದು ಅಭ್ಯಾಸವನ್ನು ಮಾಡ್ಕೋಬೇಕು ಯಾಕಂದರೆ ಪಟಾಕಿ ಹೊಡೆಯೋದು ಯೂಶ್ವಲಿ ಕತ್ಲೆಯಲ್ಲಿ ನಾವು ಹಿಂದೆಲ್ಲ ಹೇಗೆ ಮಾಡ್ತಾ ಇದ್ರು ಅಂದರೆ ಒಂದು ಸೆಣಬಿದ್ದು ಕತ್ತದ್ದು ಒಂದಿಷ್ಟುದ್ದ ಅದನ್ನು ಹಿಂಗೆ ತಿರುಪಿ ಅದಕ್ಕೊಂದು ಬೆಂಕಿ ಹಾಕ್ಕೊಂಡು ಹೀಗೆ ಹೊಡಿತಿದ್ದೆ ಖಂಡಿತ ಅಲ್ಲದಿದ್ರೆ ಈ ಇದು ಏನು ಊದುಬತ್ತಿ ದೊಡ್ಡ ಊದುಬತ್ತಿ ಆ ಊದುಬತ್ತಿಯನ್ನು ಇಟ್ಕೊಂಡು ಹಿಂಗೆ ಮಾಡ್ತಿದ್ದೆವು ಇಲ್ಲದಿದ್ರೆ ಅದರಲ್ಲೇ ಒಂದು ಬರ್ತದಲ್ಲ ಸುರ್ 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 ಅನ್ನೋದು ಈ ಥರದ್ದೆಲ್ಲ ಇತ್ತು ಹೌದು ಈಗಿನ ಮಕ್ಕಳಿಗೆ ಉತ್ಸಾಹ ಜಾಸ್ತಿ ಹೌದು ಹಾಗಾಗಿ ಶಾರ್ಟ್ಕಟ್ ಎವ್ರಿಥಿಂಗ್ ಈ ಶಾರ್ಟ್ಕಟ್ ಫಾಸ್ಟ್ ಫುಡ್ ಹಾಗಾಗಿ ನಮಗೇನಾಗೋದಿಲ್ಲ ಈ ಪ್ರೊಸೀಜರಲ್ಲಿ ನೋ ಶಾರ್ಟ್ಕಟ್ ಯಾವ ಪಟಾಕಿನ ಹೇಗೆ ಹೊಡಿಬೇಕು ಖಂಡಿತ ಹಾಗೆ ಹೊಡೀರಿ ಆಮೇಲೆ ಏನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅಂದರೆ ಒಂದು ಸರ್ವೇ ಸಾಮಾನ್ಯವಾಗಿ ನಾವು ಕಂಡುಬರುವಂಥದ್ದು ಪಟಾಕಿನ ಮತ್ತು ರಾಕೆಟ್ನ ಎಲ್ಲ ಈ ಬಾಟ್ಲುಗಳಲ್ಲಿ ಹೊಡೆಯೋದು ಭಾಳ ಡೇಂಜರ್ ಅದು ಹೌದು ಬಾಟ್ಲಲ್ಲಿ ಹೊಡಿಬೇಕು ಅದು ಹೀಗೆ ಹೋಗೋ ಬದಲು ಕಡೆ ಹೀಗೋಗಿ ಏನೇನೋ ಏನಾಗುತ್ತೆ ಅಂದರೆ ಅಕಸ್ಮಾತ್ ಅದು ಮುಂಚಿತವಾಗಿ ಸಿಡಿದ್ಬಿಟ್ರೆ ಅದು ಬಾಟ್ಲ್ ಸಮೇತ ಸಿಡಿದೋಗುತ್ತೆ ಅದು ತುಂಬ ಅನಾಹುತ ಆಗುತ್ತೆ ಗ್ಯಾರಂಟಿ ಪಟಾಕಿನ ಕತ್ಲಲ್ಲೇ ಹೊಡೆಯೋದ್ರಿಂದ ಈ ಇಂಜುರೀಸ್ ಎಲ್ಲ ಆಗೋದು ಮೆಜಾರಿಟಿ ಭಾಳ ಕಣ್ಣಿಗೆ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಹೇಳ್ತೀವಿ ಕಣ್ಣು ತುಂಬ ಮುಖ್ಯವಾದ ಇಂದ್ರಿಯ ಅದು ನಾವು ಹೊಡಿಬೇಕು ಅಂತ ಅಂದಾಗ ಅದಕ್ಕೆ ಇಂಜುರಿ ಆಯಿತು ಅಂತ ಅಂದರೆ ಆಲ್ಮೋಸ್ಟ್ ಕತ್ತಲೆ ಬೆಳಕೆ ಕತ್ತಲೆಯ ಬಾಳೆ ಆಗಿಬಿಡುತ್ತೆ ಹಾಗಾಗಿ ನೀವು ಕತ್ತಲೆಯಲ್ಲಿ ಪಟಾಕಿ ಹೊಡಿಬೇಕಾದ್ರೆ ಖಂಡಿತವಾಗಿ ಗಾಗಲ್ಸ್ ಹಾಕ್ಕೊಳ್ಳಿ ಏನು ಒಂದು 100 ರೂಪಾಯಿ ಕೊಟ್ಟರೆ ಈಗ ಒಳ್ಳೆ ಗಾಗಲ್ಸ್ ಸಿಗುತ್ತೆ ಗಾಗಲ್ಸ್ನ ಹಾಕ್ಕೊಂಡು ಪಟಾಕಿ ಹೊಡಿಬೇಕು ಇದು ಒಳ್ಳೆ ಐಡಿಯಾ ನೀವು ಹೇಳಿದ್ದು ದೊಡ್ಡವ್ರ ಜೊತೆ ಎದ್ದು ಪಟಾಕಿ ಹೊಡಿಬೇಕು ಈಗ ಆಲ್ರೆಡಿ ಸರ್ ಹೇಳಿದಾಗೆ ಹಳೆ ಕಾಲದಲ್ಲಿ ಆಗ ಯಾರು ಮಾಡಿಕೊಡೋ ಇದನ್ನು ಕೊಳ್ಳೋರು ಕಮ್ಮಿ ಇದ್ದರು ಅವರವರೇ ಮಾಡ್ಕೋತಾ ಇದ್ದರು ಆಗಿನ ಕಾಲದಲ್ಲಿ ಈಗ ರೆಡಿಮೇಡ್ ಲಾಂಗ್ ಅಗರಬತ್ತಿಗಳೇ ಬರ್ತಾ ಇದೆ 10 ರೂಪಾಯಿ 15 ರೂಪಾಯಿಗೆ ತುಂಬ ಉದ್ದದ ಅಗರಬತ್ತಿಗಳೇ ಬರ್ತಾ ಇದೆ ಅದರಲ್ಲಿ ಅಂಥದ್ದೇ ಒಂದು ವಸ್ತುವನ್ನು ಕೋಲಿಗೆ ಕಟ್ಟಿಕೊಂಡು ಕೂಡ ಖಂಡಿತವಾಗಿ ಹೊಡೀರಿ ಆಮೇಲೆ ವಿಶಾಲವಾದಂಥ ಜಾಗದಲ್ಲಿ ಪಟಾಕಿ ಹೊಡೀರಿ ಎಸ್ಪೆಷಲಿ ಬೆಂಗಳೂರಿನಂಥ ಜಾಗದಲ್ಲಿ ವಿಶಾಲವಾದಂಥ ಜಾಗ ಸಿಗೋದು ಕಷ್ಟ ಸಾಧ್ಯ ಆದರೂ ನಿಮ್ಮ ಸಂಭ್ರಮಾಚರಣೆ ವಿಶಾಲವಾದಂಥ ಜಾಗಕ್ಕೆ ಸೀಮಿತವಾಗಿರಲಿ ವಿಶಾಲ ಅಕ್ಕಪಕ್ಕದ ಮನೆ ಎದುರುಗಡೆ ಮನೆ ಪಕ್ಕದಲ್ಲಿ ಮನೆ ಅಲ್ಲಿ ಮನೆ ಇಲ್ಲಿ ಮನೆ ಮಧ್ಯದ ರೋಡಲ್ಲಿ ನಾವು ಹೊಡಿತೇವೆ ಅದು ಸರಿಯಲ್ಲ ಖಂಡಿತ ಅಲ್ಲ ಪಕ್ಕ ರೋಡಲ್ಲಿ ಪಟಾಕಿ ಹೊಡೆಯೋದನ್ನು ಆಲ್ಮೋಸ್ಟ್ ಕಡಿಮೆ ಮಾಡಬೇಕು ದಯಮಾಡಿ ಎರಡನೇದು ಇನ್ನೊಂದು ಪಾಯಿಂಟ್ ಏನು ಅಂತ ಅಂದರೆ ಒಂದು ನೀರಿನ ಬಕೆಟ್ನ ಯಾವಾಗಲೂ ಇಟ್ಕೊಂಡು ಪಟಾಕಿ ಹೊಡೀರಿ ಏನೇ ಅನಾಹುತ ಆಗಲಿ ನೀರಿನ ಬಕೆಟೋ ಅಥವಾ ಮರಳು ಮರಳಿನ ಬಕೆಟೋ ನೀರಿನ ಬಕೆಟೋ ಇಟ್ಕೊಂಡು ಪಟಾಕಿ ಹೊಡೀರಿ ಇದು
ನಾನು ಸೇಫ್ಟಿ ಮೆಷರ್ಸ್ ಸೇಫ್ಟಿ ಮೆಷರ್ಸ್ ಆದಮೇಲೆ ಸಪೋಸ್ ಆಗೋಯ್ತು ಅನಾಹುತ ಇಷ್ಟೆಲ್ಲ ಸೇಫ್ಟಿ ಮೆಷರ್ಸ್ ತಗೊಂಡ್ರು ಅನಾಹುತ ಆಗೋಯ್ತು ಹಾಗೆ ಏನು ಮಾಡಬೇಕು ಫಸ್ಟ್ ಕಣ್ಣಿಗೆ ನೀವು ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು ಯಾಕಂದ್ರೆ ಬೇಸಿಕಲಿ ಎಲ್ಲಾ ಪಟಾಕಿಗಳು ಕೆಮಿಕಲ್ಸ್ ದೇ ಎಮಿಟ್ ಸಲ್ಫರ್ ದೇ ಎಮಿಟ್ ಫಾಸ್ಫರಸ್ ದೇ ಎಮಿಟ್ ನೈಟ್ರೇಟ್ಸ್ ಸೊ ಹಾಗಾಗಿ ಚೆನ್ನಾಗಿ ಕಣ್ಣನ್ನ ತೊಳಿಬೇಕು ಒಂದು ಆಮೇಲೆ ಕಣ್ಣಿನ ಮೇಲೆ ಏನೋ ಬಟ್ಟೆ ಹಾಕೋದು ಕಣ್ಣನ್ನ ಮುಚ್ಚೋದು ಒತ್ತೋದು ಒರೆಸೋದು ಉಜ್ಜೋದು ಎಸ್ಪೆಷಲಿ ಮಾಡಲೇಬಾರದು ಕಣ್ಣಿಗೆ ಏನಾದರೂ ಆಯ್ತು ಅಂದ್ರೆ ಆಟೋಮ್ಯಾಟಿಕ್ ನಮ್ಮ ರಿಫ್ಲೆಕ್ಸ್ ರಿಯಾಕ್ಷನ್ ಏನು ಅಂದ್ರೆ ಉಜ್ಜೋದು ಹೌದು ಅದನ್ನ ಮಾಡಲೇಬಾರದು ಹತ್ತಿರವಾದ ಹತ್ತಿರದಲ್ಲೇ ಕಣ್ಣಿನ ಡಾಕ್ಟರ್ ಇರ್ತಾರಲ್ಲ ಸಮಯ ಬಹಳ ಮುಖ್ಯ ನೀವು ಕಣ್ಣನ್ನ ಖಂಡಿತ ಇಂಜುರಿ ಆದ್ರೂ ಅದರಿಂದ ಹೊರಬರಬಹುದು ಬಟ್ ಸಮಯ ಏನು ಹೇಳ್ತಾರೆ ಗೋಲ್ಡನ್ ಪೀರಿಯಡ್ ಅಂತ ಎಲ್ಲ ದೊಡ್ಡ ದೊಡ್ಡವರಿಗೆ ಹೇಳಿದರಲ್ಲ ಹಾಗೆ ಕಣ್ಣಲ್ಲೂ ಗೋಲ್ಡನ್ ಪೀರಿಯಡ್ ಅಂತ ಇರುತ್ತೆ ಆ ಗೋಲ್ಡನ್ ಪೀರಿಯಡ್ ಒಳಗೆ ವಿತ್ ಇನ್ 6 ಅವರ್ಸ್ ವಿತ್ ಇನ್ 4 ಅವರ್ಸ್ ಬಂದ್ರೆ ತಕ್ಷಣ ಕಣ್ಣಿನ ಡಾಕ್ಟರ್ ಗೆ ಇಮಿಡಿಯೇಟ್ಲಿ ನಿಮಗೆ ವಿತ್ ಇನ್ 5-10 ಮಿನಿಟ್ಸ್ ರಿಲೀಫ್ ಸಿಗುವಾಗ ಮಾಡ್ತಾರೆ ಔಷಧಿಗಳನ್ನು ಹಾಕಿ ಆಮೇಲೆ ಒಂದ್ಸತಿ ನಿಮಗೆ ರಿಲೀಫ್ ಸಿಕ್ಕಿದ ಮೇಲೆ ಸಂಪೂರ್ಣ ಪರೀಕ್ಷೆ ಮಾಡಿ ಏನು ತೊಂದರೆ ಆಗಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಖಂಡಿತ ನಿಮ್ಮ ಕಣ್ಣಿನ ಏನು ತೊಂದರೆ ಆಗಿದೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಹಾಗಾಗಿ 90 ಭಾಗ ನಮ್ಮ ಕೈಯಲ್ಲೇ ಇದೆ ನಾವು ಅನಾಹುತಕ್ಕೆ ಈಡಾದರೂ ಕೂಡ ಅದನ್ನ ವಾಪಸ್ ಬರೋದು ನಮ್ಮ ಕೈಯಲ್ಲೇ ಇದೆ 90 ಭಾಗ ಜಾಗೃತಿ ಮತ್ತು ಏನಂತೀವಿ ವಿವೇಚನೆ ಅದಿದ್ರೆ ಖಂಡಿತ ಈ ಬೆಳಕಿನ ಹಬ್ಬ ಸಂಭ್ರಮಾಚರಣೆ ಹಬ್ಬನೂ ಆಗುತ್ತೆ ಮತ್ತೆ ಬಾಳು ಬೆಳಕಾಗುತ್ತೆ ಕತ್ತಲೆಯಿಂದ ದೂರ ಇರ್ತೀವಿ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಲ್ವಾ ಅಂದ್ರೆ ಬೆಳಕನ್ನ ಬೆಳಕಿನಿಂದ ಬೆಳಗಿಸುವ ಕೆಲಸ ಆಗಬೇಕು ಹೊರತು ಅದನ್ನ ಕತ್ತಲಾಗಿಸಿಕೊಳ್ಳುವ ಕೆಲಸ ಆಗಬಾರದು ಆಮೇಲೆ ನಮ್ಮಲ್ಲಿ ಬಹುತೇಕವಾಗಿ ಬೆಂಗಳೂರಿನಂತ ಶಹರದಲ್ಲಿ ಮನೆ ಕಟ್ತೇವೆ ಆದರೆ ಕಾರ್ ಪಾರ್ಕಿಂಗ್ ಮಾಡೋದಿಲ್ಲ ನಾವು ಆ ಪಾರ್ಕಿಂಗ್ ಕೂಡ ಬಾಡಿಗೆ ಕೊಡುತ್ತೇವೆ ಹಾಗಾಗಿ ರೋಡಲ್ಲೇ ಕಾರ್ಗಳು ಇರ್ತವೆ ಈ ಪಟಾಕಿಯ ದುರಂತದಿಂದ ಎಲ್ಲೋ ಒಂದು ಕಡೆ ಆದರೆ ಪೆಟ್ರೋಲ್ ಟ್ಯಾಂಕಿಗೋ ಇನ್ನೊಂದಕ್ಕೋ ಅದೆಲ್ಲದರೂ ತೊಂದರೆ ಆಗಿ ಅದನಾಹುತ ಆಗುವಂಥದ್ದು ಈ ಥರದ್ದೆಲ್ಲವೂ ಇರ್ತದೆ ಹಾಗಾಗಿ ಡಾಕ್ಟರ್ ಹೇಳಿದ ಹಾಗೆ ಅವರು ಹೇಳಿದಂಥ ಸೇಫ್ಟಿ ಮೆಜರ್ಸನ್ನು ಬಳಸ್ಕೊಳ್ಳಿ ಒಮ್ಮೆ ಅನಾಹುತ ಆಗಬಾರದು ಅನಾಹುತ ಆಗದೇ ಇದ್ದಾಗ ನೋಡ್ಕೊಳ್ಳಿ ಮತ್ತೆ ಮಕ್ಕಳು ಯಾವ ಯಾವ ಪಟಾಕಿಯನ್ನು ಹೊಡೆಯಬಹುದು ಈಗ ಮಕ್ಕಳು ಹೋಗಿ ಗರ್ನಾಲ್ ಹೊಡಿಲಿಕ್ಕಾಗತ್ತಾ ಇಲ್ಲ ಅಥವಾ ಯಾವ ಯಾವುದು ನಮ್ಮಲ್ಲಿ ಆನೆ ಪಟಾಕಿ ಆ ಪಟಾಕಿ ಈ ಪಟಾಕಿ ಆಮೇಲೆ ಈ ಪಟಾಕಿಗಳೇ ಒಳ್ಳೆ ಬಾಂಬು ಸಿಡ್ದಂಗೆ ಸಿಡುವಂಥದ್ದು ಕೆಲವು ಬಂದಿದೆ ಬರ್ತದೆ ಈಗ ಅದನ್ನೆಲ್ಲ ಸರ್ಕಾರ ನಿಷೇಧಿಸಿದೆ ಆದರೂ ಕೂಡ ಸರ್ಕಾರದ ಕಾನೂನುಗಳು ಎಷ್ಟೇ ಬಂದರೂ ಕಾನೂನಿನ ಅಡಿಯಲ್ಲಿ ರಂಗೋಲಿ ಅಡಿಯಲ್ಲೆಲ್ಲ ನುಸುಳಿಕ್ಕೆ ನಮಗೆ ಅದು ಜನ್ಮಾಂತರದಿಂದ ನಮಗೆ ಅಭ್ಯಾಸ ಆಗೋಗಿದೆ ಹಾಗಾಗಿ ನಾವು ಅದನ್ನು ಉಲ್ಲಂಘನೆ ಮಾಡೇ ಮಾಡ್ತೇವೆ ಒಂದು ಮಕ್ಕಳು ಯಾವಾಗಲೂ ಯಾವ ಪಟಾಕಿಯನ್ನು ಮಕ್ಕಳು ಹೊಡೆಯಬಹುದು ಯಾವ ಪಟಾಕಿಯನ್ನು ಹಿರಿಯರು ಹೊಡೆಯಬಹುದು ಆಮೇಲೆ ಗುಂಪು ಗುಂಪಾಗಿ ಅಕ್ಕಪಕ್ಕದವರು ಎಲ್ಲರೂ ಸೇರಿಕೊಂಡು ಭಾಳ ಅವಸರ ಅವಸರದಲ್ಲಿ ಇತ್ಲಾಗೆ ಸುರುಸುರುಬಟ್ಟಿನ ಇದಿರ್ತದೆ ಇತ್ಲಾಗೆ ಪಟಾಕಿನ ಹೊಡಿತಾ ಇರ್ತಾರೆ ಮತ್ತೆ ಯಾರೋ ಒಬ್ಬ ಇದರಲ್ಲಿ ಇದನ್ನು ಹಾರಿಸ್ತಾ ಇರ್ತಾನೆ ರಾಕೆಟು ಆಮೇಲೆ ಮತ್ತೊಬ್ಬ ಏನೋ ಮಾಡ್ತಾ ಇರ್ತಾನೆ ಅಲ್ಲಿ ಮಧ್ಯದಲ್ಲಿ ಮಕ್ಕಳು ಯಾರೋ ಓಡ್ ಬಂದಿರ್ತಾರೆ ಈ ಥರದ್ದೆಲ್ಲ ಗೊಂದಲಗಳನ್ನು ನಾವು ನೋಡಿದ್ದೆವು ಹಾಗಾಗಿ ದಯವಿಟ್ಟು ಅದನ್ನು ಮಾಡಬೇಡಿ ಸುರಕ್ಷಿತವಾಗಿ ಸಾವಧಾನವಾಗಿ ಒಬ್ಬರಾದ್ಮೇಲೆ ಒಬ್ಬರು ಮತ್ತೆ ಅಂತರವನ್ನು ಕಾಪಾಡಿಕೊಳ್ಳಿ ಅನಾಹುತ ಒಮ್ಮೆ ಆದಮೇಲೆ ಡಾಕ್ಟರ್ ಹೇಳಿದರು ಕಣ್ಣು ಉಜ್ಜಬೇಡಿ ಅದಕ್ಕೆ ನೀರು ಹಾಕಿ ತಕ್ಷಣ ಆಸ್ಪತ್ರೆಗೆ ಹೋಗಿ ಯಾವುದೇ ಕಾರಣಕ್ಕೂ ಬಟ್ಟೆ ಯಾವುದೇ ಕಾರಣಕ್ಕೂ ಕಣ್ಣಲ್ಲಿ ಹೀಗೆ ಮಾಡು ಫೂ ಮಾಡೋದು ಅಥವಾ ಇನ್ನೇನು ನಮ್ಮದೇ ಆದಂಥ ನಮ್ಮ ತಿಳುವಳಿಕೆ ಸಿಕ್ಕಾಬಿಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ ಆಮೇಲೆ ನಾವು ಯೂಟ್ಯೂಬರ್ಗಳೆಲ್ಲ ಇವತ್ತು ಡಾಕ್ಟರ್ಗಳಾಗ್ಬಿಟ್ಟಿದ್ದೇವೆ ನಮ್ಮ ನಮ್ಮದೇ ಥಿಯರಿಯಲ್ಲಿ ನಾವೇ ಏನೇನೋ ಹೇಳ್ತೇವೆ ಅದನ್ನೆಲ್ಲ ನೋಡಿಕೊಂಡು ನಾವು ಇಂಥದ್ದು ಮಾಡ್ಬೋದು ಅಂಥದ್ದು ಮಾಡ್ಬೋದು ನೋ ನೀವು ವೈದ್ಯರಾಗುವುದು ಬೇಡ ಆದರೆ ನೀವು ಆ ಪ್ರಾಥಮಿಕವಾಗಿ ಏನು ಮಾಡಬೇಕು ಅಂತ ಡಾಕ್ಟರ್ ಏನು ಹೇಳಿದ್ದಾರೆ ಈ ಸಂದೀಪ್ ಅದಷ್ಟನ್ನು ಮಾಡಿ ಮತ್ತೇನಾದರೂ ಇದ್ರೆ ಹೇಳಿ ಡಾಕ್ಟರ್ ಎಲ್ಲರಿಗೂ ಶುಭವಾಗಲಿ ಎಲ್ಲರೂ ಸಂಭ್ರಮಾಚರಣೆ ಮಾಡಿ ಎಲ್ಲರಿಗೂ ಪಟಾಕಿ ಹೊಡಿರಿ ಮಕ್ಕಳಿಗೂ ಹೊಡಿಸಿ ನಿಮ್ಮ ದೊಡ್ಡವರ ನೇತೃತ್ವದಲ್ಲಿ ಮಕ್ಕಳ ಮನಸ್ಸನ್ನು ನೋಯಿಸಬೇಡಿ ಹಾಗೆ ಅವರ ಕಣ್ಣನ್ನು ಕಾಪಾಡಿಕೊಂಡು ದೀಪಾವಳಿ ಹಬ್ಬ ಎಲ್ರಿಗೂ ಬೆಳಕಿನ ಹಬ್ಬ ಆಗಲಿ ಒಳ್ಳೆಯದಾಗಲಿ ಅಂತ ನಾನು ಗಣಪತಿ ಸರ್ ಅವರ ಚಾನಲ್ ಮುಖಾಂತರ ಕೇಳ್ಕೊತಾ ಇದ್ದೀನಿ ಡಾಕ್ಟ್ರೆ ಇನ್ನೊಂದೇನು ಈಗ ನಮ್ಮನೆಯಲ್ಲೇ ಒಂದು ಬ್ಲ್ಯಾಕಿ ಅಂತ ನಾಯಿ ಇದೆ ಪಗ್ಗು ನಾವು ಬಂಗಾರಿ ಅಂತೇವೆ ಪುಟ್ಟು ಅಂತೇವೆ ಹೀಗಾಗಿ ಹಾಗೆ ಸುತ್ತಮುತ್ತಲು ತುಂಬ ಜನ ನಾಯಿಗಳನ್ನು ಸಾಕ್ತಾರೆ ಈಗಂತೂ ಪಕ್ಷಿಗಳು ಗುಬ್ಬಚ್ಚಿಗಳು ಇಲ್ಲವೇ ಇಲ್ಲ ಬಿಡಿ
पटाखी ಹೊಡೆಯುವುದರಿಂದ ಪ್ರಾಣಿ ಪಕ್ಷಿಗಳ ಮೇಲೆ ಏನು ಸಮಸ್ಯೆ ಆಗುತ್ತೆ? ಪ್ರಾಣಿ ಪಕ್ಷಿಗಳ ಮೇಲೆ ಏನು ಸಮಸ್ಯೆ ಆಗುತ್ತೆ ಅಂತಂದ್ರೆ ಈ ತುಂಬಾ ಆಕ್ಚುಲಿ ಪ್ರಾಣಿ ಪಕ್ಷಿಗಳು ಸೌಂಡ್ ಶಬ್ದ ರಹಿತ ಅಥವಾ ಅದು ಬ್ಲಾಸ್ಟ್ ಆಗದೇ ಇರುವಂತ ಪಟಾಕಿ ಆದ್ರೆ ಖಂಡಿತ ಪ್ರಾಣಿ ಮನೆ ಸಾಕು ಪ್ರಾಣಿಗಳು ಏನಿದವ ದೊಡ್ಡದು ನಾಯಿ ಬೆಕ್ಕು ಅಂತವು ಅವು ಆಕ್ಚುಲಿ ಖುಷಿ ಪಡ್ತವೆ ಬೆಳಕನ್ನ ನೋಡುವಂತದ್ದು ಬೆಳಕು ಮೇಲೆ ಹೋಗುವಂತ ಪಟಾಕಿಗಳ ಆದ್ರೆ ಖುಷಿ ಪಡ್ತವೆ ಆದ್ರೆ ಶಬ್ದ ಮಾಲಿನ್ಯ ಆಗುವಂತ ಪಟಾಕಿಗಳಿಗೆ ಎಸ್ಪೆಷಲಿ ಈ ಪಕ್ಷಿಗಳಿಗೆ ಬಹಳ ತೊಂದರೆ ಆಗುತ್ತೆ ಆಮೇಲೆ ನಾಯಿಗಳಿಗೆ ಏನೋ ಸೌಂಡ್ ಸಿಕ್ಕಾಗ ಬೆದರುತ್ತೆ ನಾಯಿಗಳು ಅವು ಬೆದರಿ ಏನೋ ಓಡೋಗೋದು ಇನ್ನೊಬ್ಬನಿಗೆ ಕಚ್ಚೋದು ಹೆದರಿ ಅದರ ಭಯನ ಬೇರೆಯವರ ಮೇಲೆ ತೋರಿಸೋದು ಆ ತರ ಎಲ್ಲ ಮಾಡುತ್ತೆ ಹಾಗಾಗಿ ನಾನು ಹೇಳಿದಾಗೆ ಪಟಾಕಿ ಹೊಡೆಯೋದು ಅಂತ ಅಂದ್ರೆ ಇಟ್ ಇಸ್ ಯು ಟೇಕ್ ಇಟ್ ಆಸ್ ಅ ಒನ್ ಪ್ರೊಫೆಷನ್ ತರನೇ ತಗೊಳ್ಳಿ ಈಗ ಕ್ರಿಕೆಟ್ ಅಂದ್ರೆ ಸ್ಟೇಡಿಯಂ ಅಲ್ಲೇ ಆಡಬೇಕು ಹಾಗೆ ಪಟಾಕಿ ಅಂದ್ರೆ ವಿಶಾಲವಾದ ಮೈದಾನದಲ್ಲೇ ಹೊಡಿಬೇಕು ಬಹುಶಃ ನನಗೆ ನಿಮ್ಮ ಈ ಮಾತಿನ ಆಧಾರದಲ್ಲಿ ಒಂದು ಅನ್ಕೋಬಹುದೇನು ಈಗ ಸಾಮಾನ್ಯ ಈ ಮನೆಗಳೆಲ್ಲ ಇರುವ ಏರಿಯಾದಲ್ಲಿ ಎಲ್ಲಾದರೂ ಒಂದು ಗ್ರೌಂಡ್ ಅಂತ ಇರ್ತದೆ ಖಂಡಿತ ಪಾರ್ಕ್ ಇರುತ್ತೆ ಹಾ ಪಾರ್ಕ್ ಇರುತ್ತೆ ಅದರ ಪರ್ಮಿಷನ್ ತಗೊಂಡು ಎಲ್ಲ ಅಕ್ಕಪಕ್ಕದ ಎಲ್ಲರೂ ಸೇರಿ ಅಲ್ಲೊಂದು ಶಿಸ್ತುಬದ್ಧವಾಗಿ ಒಂದು ಪ್ರೊಟೆಕ್ಟಿವ್ ಆಗಿ ಚಂದ ಮಾಡಿ ಮಾಡಬಹುದಲ್ಲ ಆರ್ಗನೈಸ್ಡ್ ಫೆಸ್ಟಿವಲ್ ಎಂಜಾಯ್ಮೆಂಟ್ ಅಂತ ಹೇಳ್ತೀವಿ ಇದನ್ನ ನಿಯಮವಾಗಿ ಹಬ್ಬನ ಆಚರಣೆ ಮಾಡೋದು ಅಂತ ಹೇಗೆ ನಾವು ದೇವರ ದರ್ಶನಕ್ಕೆ ಸರತಿ ಸಾಲಿನಲ್ಲೇ ಹೋಗಿ ಹೋಗಿ ದರ್ಶನ ಮಾಡ್ಕೊ ಬರ್ತೀವೋ ಹಾಗೇನೇ ಈ ಸಂಭ್ರಮಾಚರಣೆಯನ್ನು ನಾವು ಒಂದು ನಿಯಮಿತವಾದಂತ ಜಾಗದಲ್ಲಿ ಮಾಡಿದ್ರೆ ಒಂದು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಲ್ಲ ಎರಡನೇದು ಈಗಿನ ಕಾಲದಲ್ಲಿ ಸ್ವಚ್ಛತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಎಲ್ಲಾ ಕಡೆ ಅವರ ಮನೆ ಮುಂದೆ ಪಟಾಕಿ ಹೊಡೆಯೋದು ಅವ್ಯೂರ್ ಮನೆ ಮುಂದೆ ಪಟಾಕಿ ಹೊಡೆಯೋದು ಗಲೀಜಾಗೋದು ಅದು ಹೋಗಿ ಬೇರೆವರ ಮನೆ ಹತ್ರ ಸಿಡಿಯೋದು ಅದೆಲ್ಲ ಆಗೋಕ್ಕಿಂತ ನಾವು ಸರ್ ಹೇಳಿದಾಗೆ ವಿಶಾಲವಾದ ಮೈದಾನದಲ್ಲಿ ನಾವು ಪಟಾಕಿ ಹೊಡೆದ್ರೆ ಅಥವಾ ಈಗ ಎಷ್ಟೋ ಒಂದು ಮನೆ ಅಂತ ಇದ್ದರೆ ಒಂದು ಏರಿಯಾ ಅಂತ ಇದ್ದರೆ ಒಂದು ಪಾರ್ಕ್ ಅಂತ ಇದ್ದೇ ಇರುತ್ತೆ ಅಲ್ಲಿ ಪಟಾಕಿ ಹೊಡೆದ್ರೆ ಆ ಸ್ವಚ್ಛತೆ ಕಾರ್ಯ ಮಾಡುವವರಿಗೂ ಬಹಳ ಅನುಕೂಲ ಆಗುತ್ತೆ ನಮ್ಮ ಪೌರ ಕಾರ್ಮಿಕರಿಗೂ ಬಹಳ ಅನುಕೂಲ ಆಗುತ್ತೆ ಅವರಿಗೂ ಕೆಲಸ ಮಾಡಲಿಕ್ಕೆ ನಮ್ಮ ಸಮಾಜನ ಸ್ವಾಸ್ಥ್ಯವಾಗಿ ಇಡಲಿಕ್ಕೆ ಅವರಿಗೂ ಬಹಳ ಅನುಕೂಲ ಆಗುತ್ತೆ ಹಾಗಾಗಿ ಒಂದೇ ಪಾಯಿಂಟ್ ಅಲ್ಲಿ ಹೇಳಬೇಕು ಅಂದ್ರೆ ದ ಇಂಪಾರ್ಟೆನ್ಸ್ ಆಫ್ ಬರ್ನಿಂಗ್ ಕ್ರ್ಯಾಕರ್ಸ್ ಇನ್ ಎ ವೈಡ್ ಫೀಲ್ಡ್ ಗ್ರೌಂಡ್ ಅಂತ ಹೇಳಿದ್ನಲ್ಲ ವಿಶಾಲವಾದ ಮೈದಾನದಲ್ಲಿ ಸಂಭ್ರಮಾಚರಣೆ ಮಾಡೋದಕ್ಕೆ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜ್ ಇದೆ ಅಂತ ನಾನು ಅವಾಗಲೇ ಹೇಳಿದ್ನಲ್ಲ ಅದ ಅದರಲ್ಲಿ ಇದು ಒಂದು ಸ್ವಚ್ಛತೆ ಆಮೇಲೆ ಡಾಕ್ಟರ್ ನೀವು ಹೇಳಿದ್ರ ಮಾತ್ರ ಆಧಾರದಲ್ಲಿ ಈ ಕೆಲವರು ಕುಚೋದ್ಯ ಮಾಡೋದಕ್ಕೆ ನಮ್ಮ ಬೀದಿ ನಾಯಿಗಳ ಬಾಲಕ್ಕೆ ಇದನ್ನ ಪಟಾಕಿ ಕಟ್ಟೋದು ಅಥವಾ ಸುರಸುರಬತ್ತಿ ಕಟ್ಟೋದು ಇನ್ನೇನೇನೋ ಮಾಡ್ತಾರೆ ಇವೆಲ್ಲವೂ ನಾವು ಗಮನಿಸಿದ್ದೇವೆ ದಯವಿಟ್ಟು ಅದನ್ನು ಮಾಡಬೇಡಿ ಯಾಕೆಂದರೆ ಅವುಗಳಿಗೂ ಜೀವ ಇದೆ ಅವುಗಳು ಪ್ರಾಣಿಗಳು ಅವಳಿಗೆ ಮಾತು ಬರೋದಿಲ್ಲ ಅವಳಿಗಾಗೋ ಅನಾಹುತವನ್ನು ಕೊನೆಗೆ ನಾವು ಸರಿಪಡಿಸ್ಲಿಕ್ಕಾಗೋದಿಲ್ಲ ಮತ್ತು ಯಾರದೋ ಮನೆಯಲ್ಲಿ ಪೇಷಂಟ್ಗಳಿರ್ತಾರೆ ಹಾರ್ಟ್ ಪೇಷಂಟ್ಗಳಿರ್ತಾರೆ ಯಾರೋ ಒಬ್ಬರಿಗೆ ಅಸ್ತಮ ಇರುತ್ತೆ ಅಥವಾ ಯಾರೋ ಒಬ್ಬರಿಗೆ ಬ್ರಾಂಕೈಟಿಸ್ ಇರುತ್ತೆ ಹೀಗಾಗಿ ನೀವು ಪಟಾಕಿಯನ್ನು ಸಾಂಕೇತಿಕವಾಗಿ ಹೊಡೆಯಿರಿ ಎಷ್ಟು ಬೇಕೋ ಅಷ್ಟೇ ಸೀಮಿತವಾಗಿ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಪಕ್ಕದ ಮನೆಯವರು 2000 ರೂಪಾಯಿದು ಹೊಡೆದ್ರು ಅರ್ಧ ಗಂಟೆ ನಾನು 4000 ರೂಪಾಯಿ ಹೊಡಬೇಕು ಈ ತರದ ಪ್ರೆಸ್ಟೀಜಿನ ಪ್ರಶ್ನೆಯಾಗಿಯೂ ಬೆಂಗಳೂರಿನಂತ ಶಹರಗಳಲ್ಲಿ ಬಹಳಷ್ಟು ನಾವು ಗಮನಿಸಿದ್ದೇವೆ ದಯವಿಟ್ಟು ಅದನ್ನು ಮಾಡಬೇಡಿ ನಮ್ಮ ಪ್ರೆಸ್ಟೀಜ್ ಏನಿದ್ರೂ ನಮ್ಮ ಆತ್ಮಾಭಿಮಾನದಲ್ಲಿ ನಮ್ಮ ಬದುಕಿನಲ್ಲಿ ನಮ್ಮ ಪ್ರಾಮಾಣಿಕತೆಯಲ್ಲಿ ನಮ್ಮ ಸಾಧನೆಯಲ್ಲಿ ತೋರಿಸೋಣ ಇವೆಲ್ಲ ನಮ್ಮ ಸಂಭ್ರಮದ ಆಚರಣೆಯ ಒಂದು ಭಾಗ ಅಷ್ಟೇ ಅದನ್ನು ನೀವು ಎರಡು ಪಟಾಕಿ ಹೊಡೆದ್ರೂ ಖುಷಿ 2000 ಪಟಾಕಿ ಹೊಡೆದ್ರೂ ಖುಷಿ ಆದರೆ ಇವತ್ತಿನ ದಿನಗಳಲ್ಲಿ ನಾವು ಪರಿಸರವನ್ನು ನಾಶ ಮಾಡ್ತಾ ಇದ್ದೇವೆ ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗಿದೆ ನೀವು ಡೆಲ್ಲಿಯಲ್ಲಿ ನೋಡಿ ಗ್ಯಾಸ್ ಚೇಂಬರು ಮನೆ ಇಲ್ಲಿಂದ ಒಬ್ಬರು ನಮ್ಮ ಕರ್ನಾಟಕದ ಮೂಲದವರು ಒಬ್ಬರು ಒಂದು ಮೀಟಿಂಗ್ ಹೋದವರು ಅಲ್ಲಿ ರಾತ್ರಿ ಅಲ್ಲಿಯ ಪೊಲ್ಯೂಷನ್ ತಡ್ಕೊಳ್ಳಿಕ್ಕಾಗದೇ ಸತ್ತೆ ಹೋದರು ಸೊ ಹಾಗಾಗಿ ಪರಿಸರ ತುಂಬ ಮಾಲಿನ್ಯವಾಗ್ತಾ ಇದೆ ಸೀಮಿತವಾಗಿ ಹೊಡೆಯಿರಿ ಸುರಕ್ಷಿತವಾಗಿ ಹೊಡೆಯಿರಿ ಯಾವುದೇ ತೊಂದರೆ ಮಾಡ್ಕೋಬೇಡಿ ದೀಪಾವಳಿ ನಿಮಗೆ ಶುಭ ತರಲಿ ಸಂದೀಪ್ ಅವರೇ ನೀವು ನಿಮ್ಮ ಬಿಡುವಿಲ್ಲದ ಅಥವಾ ನಿಮ್ಮ ರಜಾ ದಿನದಲ್ಲಿ ಏನೇನೋ ಊರಿಗೆ ಹೋಗೋದು ಇನ್ನೊಂದು ಹೆಂಡತಿ ಮಕ್ಕಳೊಟ್ಟಿಗೆ ದೀಪಾವಳಿ ಆಚರಿಸೋದು ಅಂಥದ್ದಾದರೂ ಕೂಡ ದೀಪಾವಳಿ ದಿನವೇ ನಮ್ಮಲ್ಲಿ ಬಂದು ನಮ್ಮ ಸ್ಟುಡಿಯೋಕ್ಕೆ ಬಂದು ಒಂದು ಮಕ್ಕಳಿಗೆ ಹಿರಿಯರಿಗೆ ಕುಟುಂಬಿಕರಿಗೆ ಸುರಕ್ಷಿತವಾಗಿ ದೀಪಾವಳಿ ಮಾಡೋದು ಹೇಗೆ ದೀಪಾವಳಿಯನ್ನು ಜೀವನದ ಉದ್ದಕ್ಕೂ ಆಚರಿಸಿಕೊಂಡು ನಾವು ಸಮೃದ್ಧವಾಗಿ ಬದುಕೋದು ಹೇಗೆ ನಮ್ಮ ಕಣ್ಣು ಅನ್ನೋದು ಅದು ದೇವರು ಕೊಟ್ಟಂಥ ಅಪರೂಪದ ವರ ಅದು ಹಾಗಾಗಿ ಅದನ್ನು ಶುದ್ಧವಾಗಿ ನಿರಂತರವಾಗಿ ಕಾಪಾಡಿಕೊಳ್ಳೋದು ಹೇಗೆ ಆ ಕಾಪಾಡಿಕೊಳ್ಳುವ ಮೂಲಕ ಎಂಜಾಯ್ ಮಾಡಬೇಕು ಪಟಾಕಿಯನ್ನು ಹೊಡೆಯಬೇಕು ದೀಪಾವಳಿಯನ್ನು ಆಚರಿಸಬೇಕು
ಎಲ್ಲವನ್ನೂ ಮಾಡಬೇಕು ಆದರೆ ನಾವು ನಮ್ಮ ದೇಹಕ್ಕೆ ಏನು ಅನಾಹುತ ಮಾಡ್ಕೋಬಾರದು ಅನ್ನೋದನ್ನು ನಿಮ್ಮ ತಜ್ಞತೆಯ ನೆಲೆಯಲ್ಲಿ ನಿಮ್ಮ ಅನುಭವದ ನೆಲೆಯಲ್ಲಿ ಇಲ್ಲಿವರೆ ನಮ್ಮೊಟ್ಟಿಗೆ ಹೇಳಿದ್ರಿ. ಅದನ್ನು ನಮ್ಮ ನೋಡುಗರು ಆಚರಿಸ್ತಾರೆ ಅನುಸರಿಸ್ತಾರೆ ಅನ್ನೋ ನಂಬಿಕೆ. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್.